Ah, super sir. Nalla irukku. Mass. Mass. Movie is mass. Super, super. Super star, super. Time is super a irukku. Ah, super sir. Rajinikanth style samayari sir. Super film sir. Sakkat film sir. Thalaivar sir. Super a irukku sir. Climax super. Romba romba nalla irukku. அட்டென்ட் வந்து வந்துச்சு இந்த ஃபிலிம் எல்லாம் பார்க்கலாம் ரொம்ப சார் வந்து இந்த வயசுக்கு நடிச்சுக்கணும் ரொம்ப கிரேட் சிவானா லுக்கு சென்னாகிது சூப்பர் ரஜினி சூப்பர் சிவராஜ்குமார் சூப்பர்னா ஃபேண்டாஸ்டிக் சூப்பர் மஸ்ட் வாட்ச் மூவி சூப்பர் மூவி சூப்பர் ஸ்டார் கிங் இதே அவா சூப்பர் ஸ்டார் கிங் இதே அவா ஃபுல் வண்டர்ஃபுல் சூப்பர் ஸ்டார் இதே அவா 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 ஒண்டே சூப்பர் ஸ்டார் ரஜினிகாந்த் உக்கும் உக்கும் ಒಳ್ಳೆ ಒಳ್ಳೆ ಪ್ಲಸ್ ರಜನಿ ಸೂಪರ್ ಸ್ಟಾರ್ ಒಳ್ಳೆ ಫಿಲ್ಮ್ ನೋಡ್ಬೇಕು ಪ್ಲಸ್ ತಂದೆ ತಾಯಿ ಮಕ್ಕಳಿಗೆ ಹುಡ್ಬೇಕು ಅಷ್ಟು ಓಕೆನಾ ಫೈನ್ ಓಕೆನಾ ದಟ್ಸ್ ಗುಡ್ ಫಾರ್ ದ ನಮ್ದು ಸ್ಟೇಟ್ ಅಲ್ಲಿ ಯಾವ್ದೋ ಯಾವ್ದು ಮಾತಾಡಿಲ್ಲ ಹತ್ರ ಲೋಕಲಲ್ಲೂ ಶಿವರಾಜ್ ಕುಮಾರ್ ಪ್ಲಸ್ ರಜನಿಕಾಂತ್ ಸೂಪರ್ ಸ್ಟಾರ್ ಅಷ್ಟೇ ಸೂಪರ್ 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 ಶಿವಣ್ಣ ಶಿವಣ್ಣ ವೆರಿ ನೈಸ್ ಮೂವಿ ಎಕ್ಸಲೆಂಟ್ ಚೆನ್ನಾಗಿದೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಅವರೇ ಸೂಪರ್ ಸ್ಟಾರ್ ಆತ ವಯಸ್ಸಿಗೆ ಯಾರ ಬರಲ್ಲ ರಜನಿಕಾಂತ್ಗೆ ಗಂಡು ಮಕ್ಕಳಿಲ್ಲ ಗಂಡು ಮಕ್ಕಳಿದ್ದೀವಿ ಹೆಂಗ್ ತೆಗಿಬೇಕಾಗಿತ್ತು ಹಂಗ್ ಮಾಡಿಸ್ಕೆ ಯಾರು ನಡೆಯಲ್ಲ ಜಲ್ಸನ್ ಅನಿರುದ್ಧ ಇಬ್ಬರು ಬರ್ರೆ ಸೂಪರ್ ಸ್ಟಾರ್ ಗ್ರೇಟ್ ಸೂಪರ್ ಆಕ್ಷನ್ ರಜನಿಕಾಂತ್ ಸೂಪರ್ ಸೂಪರ್ ಮೂವಿ ಚಿತ್ರ ತುಂಬಾ ಚೆನ್ನಾಗಿದೆ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಸೂಪರ್ ಸೂಪರ್ ಅದರಿಂದ ಸೂಪರ್ ಸರ್ ಮಸ್ತ್ ಕನ್ನಡದವರು ಚಿಂದಿ ಚಿತ್ರದ ಬೂಂದಿ ಮೊಸರನ್ನ ಸೂಪರ್ ಸೂಪರ್ ಕ್ರೇಜಿ ನೆಕ್ಸ್ಟ್ ಲೆವೆಲ್ ಸರ್ ಪಿಕ್ಚರ್ ಒಂದು ಸಕ್ಕದಾಗಿದೆ ರಜನಿಕಾಂತ್ ಅಂದ್ರೆ ರಜನಿಕಾಂತೆ ರಜನಿಕಾಂತ್ ಬಿಟ್ಟು ಇನ್ಯಾರು ಇಲ್ಲ ಆ 73 ವಯಸ್ಸಲ್ಲಿ ಆ ಅಪ್ಪ ಮಾಡೋ ಸ್ಟೈಲು ಇದು ಇವಾಗಿರೋ ಆಕ್ಟರ್ ಎಲ್ಲ ಬಾಡಿ ತೋರಿಸ್ಕೊಂಡು ಅದು ತೋರಿಸ್ಕೊಂಡು ಇದು ತೋರಿಸ್ಕೊಂಡು ಮಾಡ್ತಾರೆ ಬಟ್ ಅವ್ರು ಬಂದು ಒಂದು ಸ್ಟೈಲ್ ಸುಮ್ಮನೆ ಹಿಂಗಂದ್ರೆ ಮುಗೀತು ಅವ್ರದ್ದು ಅಷ್ಟೇ ರಜನಿಕಾಂತ್ ಇಸ್ ಅಲ್ಟಿಮೇಟ್ ಅದೇ ಪಿಕ್ಚರ್ ಚೆನ್ನಾಗಿದೆ ಸರ್ ಸರ್ ಶಿವಣ್ಣ ಅವರು ಬಂದುಬಿಟ್ಟು ನಮ್ಮ ಕರ್ನಾಟಕದವ್ರು ಶಿವಣ್ಣ ಅಂದರೆ ನಾವೇ ಕತ್ತು ಕುಯ್ಕೊಂಬಿಡ್ತಾನೆ ನಮ್ಮ ಹುಡುಗ ಶಿವಣ್ಣ ಅಂದರೆ ನಿಜಾಗ್ಲೂ ಅಷ್ಟಿಷ್ಟ ಇವನಿಗೆ ನಮ್ಮ ಹುಡುಗ ಶಿವಣ್ಣ ಅಂದರೆ ಅವ್ರದ್ದು ಸೀನ್ ನಿಜಾಗ್ಲೂ ಹೇಳ್ತಾನೆ ತುಂಬ ಚೆನ್ನಾಗಿದೆ ಸೀನ್ ಅವ್ರದ್ದು ಶಿವಣ್ಣದು ಒಳ್ಳೆ ರೋಲ್ ಮಾಡಿದ್ದಾರೆ ಒಳ್ಳೆ ಕ್ಯಾರೆಕ್ಟ್ರು ಸುನೀಲ್ ಆಗಿರ್ಬೋದು ಶಿವಣ್ಣ ಆಗಿರ್ಬೋದು ಮಮ್ಮೂಟಿ ಆಗಿರ್ಬೋದು ರಜನಿಕಾಂತ್ ಆಗಿರ್ಬೋದು ಒಳ್ಳೆ ರೋಲು ಚೆನ್ನಾಗಿದೆ ಸರ್ ಪಿಕ್ಚರು ಫ್ಯಾಮಿಲಿ ಸಮೇತ ಬಂದು ನೋಡಬೇಕು ಈ ಥರ ಪಿಕ್ಚರ್ನ ಇನ್ನೂ ಎಂಕರೇಜ್ ಮಾಡಬೇಕು ಸರ್ ಡೈರೆಕ್ಟರ್ನ ನಾವೇನೋ ಅಂದ್ಕೊಂಡು ಬಿಡು ಲಾಸ್ಟು ವಿಜಯ್ ಜೊತೆ ತೆಗ್ದಿದ್ದು ಬೀಸ್ಟ್ ಪಿಕ್ಚರು ಇಷ್ಟೇ ಈ ಒಂದು ಲೈಫೇ ಇಷ್ಟೇ ಅಂದ್ಕೊಂಡ್ಬಿಟ್ವಿ ಆದರೆ ಈ ಪಿಕ್ಚರಿಂದ ನೆಕ್ಸ್ಟ್ ಅವನೊಂದು ಲೆವೆಲ್ಗೆ ಮತ್ತೆ ಇನ್ನೊಂದು ಲೆವೆಲ್ಗೆ ಬರ್ತಾಯಿದ್ದಾನೆ ನಾವು ಅದಕ್ಕೆ ಪ್ರೋತ್ಸಾಹ ಕೊಡಲೇಬೇಕು ಪಿಕ್ಚರ್ ಚೆನ್ನಾಗಿದೆ ಈ ನಾನು ಇವತ್ತು ಎರಡನೇ ಶೋ ನಾನು ನೋಡ್ತಾ ಇರೋದು ಇನ್ನೂ 6 ಗಂಟೆ ಶೋಗೆ ನಾನು ಕಾಯ್ತಾ ಇದ್ದೀನಿ ಇವತ್ತು 3ನೇಕ್ಕಿಂತ ನಾನು ನೋಡ್ತಾ ಇರೋದು ಈ ಪಿಕ್ಚರು ತುಂಬ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಫ್ಯಾಮಿಲಿ ಜೊತೆಗೆ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಫ್ಯಾಮಿಲಿ ಜೊತೆಗೆ ಎಂಟರ್ಟೈನ್ ಮಾಡ್ಬೋದು ಇನ್ನೊಂದು ಮಾಸ್ ಸೀನ್ಸ್ ಇದೆ ನಮ್ಮ ಬಾಸ್ಗೋಸ್ಕರ ಬರೋದೇ ಮಾಸ್ ಸೀನೇ ಆ ಎಂಟ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಬನ್ನಿ ಎಲ್ಲರೂ ಸಹ ನೋಡಿ ಚೆನ್ನಾಗಿದೆ ಮೂವಿ ಡೈರೆಕ್ಟ್ರು ನೆಕ್ಸ್ಟ್ ಲೆವೆಲ್ ಫಿಲಮ್ ತೆಗ್ದಿದ್ದಾರೆ ಚೆನ್ನಾಗಿದೆ ನೋಡೋಕೆ ಇದು ಫುಲ್ ಅನ್ ಆಕ್ಷನ್ ಮೂವಿ ಥರ ಅನಿಸ್ತಿದೆ ಅವ್ರು ಗೆಸ್ಟ್ ರೋಲ್ ಮಾಡಿದ್ದಾರೆ ಅವರು ಲಾಲ್ ಮೋಹನ್ ಲಾಲ್ ಇಬ್ಬರು ಗೆಸ್ಟ್ ರೋಲ್ ಮಾಡಿದ್ದಾರೆ ಅವ್ರು ಚೆನ್ನಾಗಿದೆ ಇದು ಸ್ಕ್ರೀನ್ ಕಾಣಿಸ್ತಾಗೆ ಚೆನ್ನಾಗಿದೆ ಇಷ್ಟ ಆಯಿತು ಸಿ ಅವ್ರವ್ರ ಎಫರ್ಟ್ಸ್ ಇದ್ದೇ ಇರುತ್ತೆ ಒಂದು ಸಿನಿಮಾ ಹಿಂದೆ ತುಂಬ ಜನ ಕಷ್ಟಪಟ್ಟಿರ್ತಾರೆ ಸೊ ಅಪ್ರಿಷಿಯೇಟ್ ಮಾಡೋದು ಇಟ್ಸ್ ಗುಡ್ ಸೊ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಸೊ ಶಿವಣ್ಣ ಬಗ್ಗೆ ಎಲ್ಲ ಹೇಳಕ್ಕೆ ಮಾತಾಡೋಂಗೆ ಇಲ್ಲ ಅವ್ರು ಯಾವತ್ತಿದ್ರು ಕಿಂಗೆ ಪ್ರತಿಯೊಬ್ಬರೂ ಸರ್ ಮೋಹನ್ ಲಾಲು ಕಿಂಗೆ ರಜನಿಕಾಂತ್ ಸರ್ ಅವರು ಕಿಂಗೆ ಸರ್ ಹೇಳ್ತಾರಲ್ಲ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಸೊ ಅವ್ರು ಎಷ್ಟೇ ವಯಸ್ಸಾದ್ರೂ ಆ ಎನರ್ಜಿ ಇದ್ದೇ ಇರುತ್ತೆ ಸೊ ಆಬ್ವಿಯಸ್ಲಿ ಕಷ್ಟ ಇರುತ್ತೆ ಮುಂಚೆ ಥರ ಅಂತೂ ಇರೋಲ್ಲ ಅವ್ರಿಗೆ ಸೊ ಆ ಎನರ್ಜಿ ಬೇಕೇ ಬೇಕು ತುಂಬ ಟೇಕ್ಸ್ ಇವಾಗ ಮುಂಚೆ ಒಂದು ಟೇಕಲ್ಲಿ ಮಾಡಿ ಈಗ ಒಂದು 10 ಟೇಕಲ್ಲಿ ಮಾಡೇ ಮಾಡಿರ್ತಾರೆ ಸೊ ಅಪ್ರಿಷಿಯೇಟ್ ಮಾಡಲೇಬೇಕನ್ಸುತ್ತೆ ಅಷ್ಟೆ ಮಾಡಿದ್ದು ನೀವು ತೋರಿಸ್ಬಿಡಿ ನಾವು ತಲೆ ಬಗ್ಸ್ತೀವಿ ಶಿವರಾಜ್ ಕುಮಾರ್ ಇದೇ ಫಸ್ಟು ವಿಲ್ಲಲ್ಲ ಮಾಡಿರೋದು ಗ್ರೇಟ್ ದಿಸ್ ಮ್ಯಾನ್ ಅದನ್ನು ನಾನು ತಲೆ ಬಗ್ಸ್ಬೇಕು ಅದಕ್ಕೆ ಕನ್ನಡಿಗರಾಗಿದ್ದು ಅದಕ್ಕೊಂದು 50 ದಿವಸ ಇದಕ್ಕೊಂದು 50 ದಿವಸ 100% ಓಡೇ ಹೊಡೆದ ಊರ್ವಶಿಯಲ್ಲಿ ನಾವು ಕೇಳ್ಕೊಳ್ಬೇಕು ಅಲ್ಲ ದೇವರು ನಿಜ ಸತ್ಯ ಅದು
ಓಡೆ ಓಡುತ್ತೆ ಫಿಲಮ್. ಫಸ್ಟ್ ಡೇಗೆ ಅಪ್ಲೈ ಮಾಡಿದ್ವಿ, ಸೋಲ್ಡ್ ಔಟು. ಸೊ ಇವಾಗ ಎಲ್ಲ 4 hours ಕಾದ್ಬಿಟ್ಟು ಇವಾಗ 6 ಗಂಟೆಗೆ ಶೋಕ್ ತೊಗೊಂಡಿದ್ದೀವಿ. ಸರ್, ನಮಗೆ ಇವ್ರ ದೇವರು, ಆ್ಯಕ್ಟ್ರ್ ಅಲ್ಲ. ಸೊ ಅವ್ರು ಹೆಂಗಿದ್ರು ನಾವು ಇಷ್ಟಪಡ್ತೀವಿ. ಇದು ರಿವ್ಯೂಸ್ ಪ್ರಕಾರ ಎಕ್ಸಲೆಂಟ್ ಆಗಿದೆ. ಹೈಪ್ ಇಲ್ಲ ಸರ್, ನಿಜಾನೇ ಅದು, ಹೈಪ್ ಇಲ್ಲ, ಎಲ್ಲ ಕಡೆ ನಿಜಾನೇ. ಇವತ್ತು ಸಿಂಗಾಪುರ್ನಲ್ಲಿ 21 ಥಿಯೇಟ್ರಲ್ಲಿ ಇದೆ, ಆಲ್ 21 ಶೋಸ್ ಸೋಲ್ಡ್ ಔಟ್. ಆಮೇಲೆ ಚೆನ್ನೈನಲ್ಲಿ ಸೋಲ್ಡ್ ಔಟು, ಟೋಟಲ್ ತಮಿಳ್ನಾಡು 1000 ಥಿಯೇಟರ್ಸ್ ಸೋಲ್ಡ್ ಔಟು. ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಮಾತ್ರ ಇವತ್ತು 128 ಶೋ ಸೋಲ್ಡ್ ಔಟ್ ಆಗಿದೆ. ಹೈ ಕ್ಲಾಸ್ ಸರ್, ಅದೆಲ್ಲ ಹೇಳ್ಬೇಕು. ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ನಂಬರ್ 1. ಅವ್ರ ಭಾಗ್ಯ ಇವ್ರ ಜೊತೆ ಆ್ಯಕ್ಟ್ ಮಾಡ್ತಾರದು, ಇವ್ರ ಭಾಗ್ಯ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು. ಎಲ್ಲ ಹೈ ಕ್ಲಾಸ್ ಸರ್. ಐ ವಿಲ್ ಓನ್ಲಿ ಪ್ರೇ ಟು ಗಾಡ್ ದಟ್ ದಿಸ್ ವಿಲ್ ಬಿ ದ ಬೆಸ್ಟ್ ಆಫ್ ರಜನಿಕಾಂತ್. ಏನಿದೆ ಸರ್, ಎಲ್ಲ ಡೈಲಾಗ್ ಅವ್ರದ್ದು ಹೈ ಕ್ಲಾಸೇ. ಹೋಗಿ ಎಲ್ಲ ಕಲ್ತ್ಕೋಬೇಕು, ಇವಾಗ ಅಷ್ಟೇ ಡೈಲಾಗ್ಗಳಿದೆ. ಬಟ್ ಒಂದು ಸಿಗರೆಟ್ ಸೀನ್ ಮಾತ್ರ ಸೂಪರ್ ಆಗಿದೆ. ಫ್ಯಾನ್ಸ್ ನಾವು ಯಾವಾಗಲೂ ಒಂದು ಪಿಕ್ಚರ್ ಮಿಸ್ ಮಾಡಲ್ಲ. ಫಸ್ಟ್ ಡೇ ಫಸ್ಟ್ ಶೋ ಒಂದು ನೋಡ್ಕೊಂಡು ಬಂದ್ವಿ ಮಾರ್ನಿಂಗ್, ಈಗ ಸೆಕೆಂಡ್ ಟೈಮ್ ನಾವು ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ ಪಿಕ್ಚರ್. ಈಗ ವಿ ಆರ್ ದ ಫ್ಯಾನ್ ಆಫ್ ದ ರಜನಿ ಸರ್. ರಜನಿ ಸರ್ ಸೂಪರ್ ಸ್ಟಾರ್, ಕನ್ನಡ ಶಿವರಾಜ್ ಕುಮಾರ್ ಆಲ್ಸೋ ಈಸ್ ಆಕ್ಟಿಂಗ್ ವೆರಿ ನೈಸ್. ಓ, ಕನ್ನಡದ ಪರವಾಗಿ ಶಿವರಾಜ್ ಕುಮಾರ್ ಅವರಿಗೆ ಧನ್ಯವಾದಗಳು. ರಜನಿಕಾಂತ್ ಅವರು ತುಂಬಾ ವರ್ಷದ ನಂತರ, ಅವರು ಫ್ಯಾನ್ಸ್ಗಳು ನಿರೀಕ್ಷೆ ಆಗಿದ್ರು, ಏನು ರಜನಿಕಾಂತ್ ಅವರು ಒಂದು ಯಾವುದೇ ಆ ಫ್ಯಾನ್ಸು ನಿರೀಕ್ಷೆ ಮಾಡಿರೋ ಥರ ಅವರು ಫಿಲಮ್ಗಳು ಬಂದಿರಲಿಲ್ಲ. ಆದರೆ ಈ ಫಿಲಮ್ ಬಂದ್ಬಿಟ್ಟು ಅವರು ಸುಮಾರು ಒಂದು 4-5 ಫಿಲಮ್ ಏನು ಮಾಡಿದರು ಅದನ್ನೆಲ್ಲ ಪೂರ್ತಿ ಎಲ್ಲ ಥರ, ಫ್ಯಾಮಿಲಿ ಆಗಲಿ, ಆ್ಯಕ್ಷನ್ ಆಗಲಿ, ಕಾಮಿಡಿ ಆಗಲಿ, ಎಲ್ಲ ಥರನೂ. ಆಮೇಲೆ ಇದು ಬಂದ್ಬಿಟ್ಟು ಬರೀ ರಜನಿಕಾಂತ್ ಅಲ್ಲ, ನಮ್ಮ ಕರ್ನಾಟಕಕ್ಕಾಗಲಿ, ಪಕ್ಕದ ಕರ್ನಾಟಕ ಆಂಧ್ರ ಆಗಲಿ, ತಮಿಳ್ನಾಡು ಆಗಲಿ, ಇದು ಇಡೀ ಇಂಡಿಯಾನ ಒಂದು ಒಗ್ಗೂಟ ಮಾಡೋರೆ. ಆ ಇದಕ್ಕೆ ನಾವು ಅವ್ರಿಗೆ ಕೃತಜ್ಞತೆ ಆಗಬೇಕು. ನಾವು ಕನ್ನಡಿಗರಾಗ್ರಿ, ಎಲ್ಲರನ್ನೂ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ಎಲ್ಲ ಒಂದು ಭಾರತೀಯರಾಗಿ ಒಂದು ಯೂನಿಟಿ ಆಗಿರಬೇಕು. ಈ ಫಿಲಮ್ ಬಂದ್ಬಿಟ್ಟು ಒಂದು ಯೂನಿಟಿ, ಒಂದು ಫ್ಯಾಮ್ಲಿ, ಎಲ್ಲ ಥರನೂ ಈ ಫಿಲಮ್ ಬಂದ್ಬಿಟ್ಟು ಎಲ್ಲ ರೀತಿಯಲ್ಲೂ ಎಲ್ಲ ಇದೆ. ಸೊ ಗುಡ್ ಮೂವಿ, ಕಮ್ ಎಲ್ಲರೂ ಬನ್ನಿ ನೋಡಿ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಎಲ್ಲ ಇದೆ.